ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯಾ. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸಂಜೆ ಟೈಮಲ್ಲಿ ಬೇಕಾದರೂ ಮಾಡ್ಬೋದು, ಯಾರಾದರೂ ರಿಲೇಷನ್ಸ್ ಬಂದಾಗ ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ನಾನು ಕುಕಿಂಗ್ ವಿಡಿಯೋಸು ಮತ್ತು ಗಾರ್ಡನಿಂಗ್ ವಿಡಿಯೋಸನ್ನು ಹಾಕ್ತೀನಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ಕೂಡ ನಾವು ಈ ರೆಸಿಪಿನ ಮಾಡ್ಬೋದು, ಗರಿ ಗರಿಯಾಗೇ ಬರುತ್ತೆ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ 4 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ತಗೊಂಡಿರೋಂಥ ಅಳತೆಗೆ 4 ಸ್ಪೂನ್ ಕೊಬ್ಬರಿ ಎಣ್ಣೆ ಸರಿಯಾಗಿರುತ್ತೆ. ಹಾಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಆ ಎಣ್ಣೆ ಹಿಟ್ಟೊಳಗಡೆ ಹೊಂದ್ಕೋಬೇಕು. ಆ ರೀತಿ ಮಿಕ್ಸನ್ನು ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ನಾವು ಲಟ್ಸ್ಲಿಕ್ಕೆ ಬರಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ನಾದಿ ಆ ಹಿಟ್ಟನ್ನು ಮತ್ತೆ ಎಣ್ಣೆನ ಹಚ್ಚಿ, ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಚಿ ನಾನು ಒಂದು 1/2 ಗಂಟೆ ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಆ ಹಿಟ್ಟು. ಸ್ವಲ್ಪ ಸ್ಮೂತಾಗಿ ಬರಬೇಕು. ಆ ರೀತಿ ನಾದಿ ಚೆನ್ನಾಗಿ ಎಣ್ಣೆನ ಮೇಲ್ಗಡೆ ಹಚ್ಚಿ ಇಡ್ತೀನಿ. ಹಾಗೆ ನಾನಿಲ್ಲಿ 4 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇದು ಸ್ಟಫಿಂಗಿಗೆ ನಾವು ಪಲ್ಯನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆನ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಎಣ್ಣೆ ಬಿಸಿಯಾಗಿದ್ದೆ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಓಂಕಾಳು, ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು 1-2 ಈರುಳ್ಳಿನ ತೊಗೊಂಡಿದ್ದೀನಿ. ನೀವಿಲ್ಲಿ ಈರುಳ್ಳಿನ ಎಷ್ಟು ತೊಗೊಳ್ತೀರೋ ಅಷ್ಟು ರುಚಿಯಾಗಿರುತ್ತೆ ಇದು ಸ್ಟಫಿಂಗು. ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ನಾನಿಲ್ಲಿ ಮತ್ತೊಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿನ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆನಲ್ಲಿ ಫ್ರೈ ಮಾಡಿದರೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನು 1 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟಿಷ್ಟವೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ನನ್ನ ಖಾರಕ್ಕನುಗುಣವಾಗಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಪೌಡರು. ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ, ಕೊತ್ತಂಬರಿ ಪೌಡ್ರು ಮತ್ತು ಜೀರಾ ಪೌಡ್ರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗೋವರೆಗೆ ನಾವು ಅದನ್ನು ಫ್ರೈ ಮಾಡಬೇಕು. ಇಲ್ಲಿ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಮಾಡಬೇಕಾಗಿದೆ ನಾವು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಆ ಮಸಾಲೆ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡಿ ಹಾಗೆ ಇಟ್ಕೊಂಡಿರ್ತೀನಿ ಅದನ್ನು. ಅದು ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ನಾವು ಪೇಸ್ಟನ್ನು ಮಾಡ್ಕೋಬೇಕು. ಅದು ಯಾಕೆ ಅಂತ ಮುಂದೆ ನೋಡ್ತಾ ಹೋಗಿ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ಪೇಸ್ಟನ್ನು ನಾವು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತೆಳುವಾಗಿದ್ದರೆ ಪರವಾಗಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಇರೋ ಹಾಗೆ. ಈ ಹದದಲ್ಲಿದ್ದರೆ ಸಾಕು. ನಾವಿಲ್ಲಿ ಹಿಟ್ಟನ್ನು ಮತ್ತೊಂದು ಸಾರಿ ನಾದಿಕೊಂಡು ಚೆನ್ನಾಗಿ ನಾದಿಕೊಂಡು ನೋಡಿ ಎಷ್ಟು ಸ್ಮೂತಾಗಿದೆ ಹಿಟ್ಟು. ಈ ರೀತಿ ಸ್ಮೂತಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಹಾಗಂತ ನಾವು ತೆಳುವಾಗಿ ಕಲಸ್ಕೋಬಾರ್ದು. ನೋಡಿ, ನಾನು ಈ ರೀತಿ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ತೀನಿ. ಹಾಗೆ ನೋಡಿ, ಇಲ್ಲಿ ನಾವು ರೌಂಡ ಇದನ್ನು ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಉದ್ದವಾಗೆ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ಶೇಪಲ್ಲಿ ನಾವು ಲಟ್ಟಿಸ್ಕೋಬೇಕು. ತುಂಬ ದಪ್ಪ ಇರಬಾರ್ದು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ನಾವು ಮಾಡಿರೋ ಅಂಥ ಸ್ಟಫಿಂಗನ್ನು ಇದರೊಳಗಡೆ ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಗರಿಗರಿಯಾಗಿ ಬರುತ್ತೆ. ನೋಡಿ, ನಾವಿಲ್ಲಿ ಈ ಪೇಸ್ಟನ್ನು ನಾವಿಲ್ಲಿ ಹಚ್ಕೋಬೇಕು. ಅದು ನೋಡಿ ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ಒಂದರ ಮೇಲೆ ಒಂದು ಸರಿಯಾಗಿ ಅಂಟ್ಕೋಬೇಕು. ಅದು ಇದು ಮತ್ತೆ ಬಿಟ್ಕೋಬಾರ್ದು ಅಂತ ನಾವು ಆ ಪೇಸ್ಟನ್ನು ಹಚ್ಕೋಬೇಕಾಗತ್ತೆ. ನೋಡಿ, ಮತ್ತೆ ಪೇಸ್ಟನ್ನು ಹಚ್ಕೊಂಡು ಸರಿಯಾಗಿ ಅಂಟಿಸಿ, ಈ ರೀತಿ ಅದು ಬಿಟ್ಕೋಬಾರ್ದು. ನೋಡಿ, ಈ ರೀತಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡಿ ಎಲ್ಲ ಉಂಡೆ ಮಾಡಿಕೊಂಡು ಈ ರೀತಿ ಮತ್ತೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟೆಪ್ಪಿಂಗ್ ಮಾಡಿಕೊಂಡು ಹಾಳೆನ ಹೊರ್ಕೊಂಡು ಮಧ್ಯದಲ್ಲಿ ಸ್ಟೆಪ್ಪಿಂಗನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದು ಸ್ವಲ್ಪ ಸಮೋಸ ಟೇಸ್ಟೇ ಬರುತ್ತೆ. ನಮಗೆ ಸಮೋಸನ ಮಾಡೋದು ಕಷ್ಟ ಅನ್ನುವಾಗ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನು ಟೊಮೆಟೊ ಸಾಸು, ಸ್ವೀಟ್ ಚಟ್ನಿ ಜೊತೆ ನಾವು ಇದನ್ನು ಸರ್ವ್ ಮಾಡ್ಬೋದು. ನಾನು ಆಲ್ರೆಡಿ ಸ್ವೀಟ್ ಚಟ್ನಿನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಸಮೋಸ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಹಾಗೆ ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳನ್ನು ಹಾಕಿದ್ದೀನಿ, ನೀವು ನೋಡಿ. ನೋಡಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಕಾಯೋಕ್ಕಿಟ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಅದನ್ನು ನಾವು ಬೇಯಿಸಬೇಕಾಗತ್ತೆ. ತುಂಬ ಬಿಸಿಯಾದ ಮೇಲೆ ನಾವು ಇದನ್ನು ಹಾಕೋದು ಬೇಡ, ಯಾಕಂದರೆ ಒಳಗಡೆ ಸ್ಟಫಿಂಗ್ ಚೆನ್ನಾಗಿ ಬೇಯೋಲ್ಲ, ಮತ್ತು ಒಂದೇ ಸರಿಗೆ ಕೆಂಪಾಗಿಬಿಡತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದನ್ನು ತಿರುವು ಹಾಕ್ತಾ ಇರಿ ಈ ರೀತಿ. ನೋಡಿ, ಯಾವುದು ಸ್ಟಫಿಂಗ್ ಬಿಟ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ತಿರುವು ಹಾಕ್ತಾ ಅದನ್ನು ಎಲ್ಲ ಬ್ಯಾಚನ್ನು ಇದೇ ರೀತಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸಮೋಸ ಮಾಡೋದು ತುಂಬ ಕಷ್ಟ, ಇದನ್ನು ಮಾಡೋದು ತುಂಬ ಸುಲಭ. ನಾನು ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ನಿಮ್ಮ ಮುಂದೆ ತರ್ತೀನಿ, ಮತ್ತು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ನಾನು ನನ್ನ ಚಾನಲ್ಗೆ ಹೋದರೆ ಎಲ್ಲ ವಿಡಿಯೋಸ್ ನಿಮಗೆ ಸಿಗತ್ತೆ, ನೀವು ನೋಡ್ಬೋದು. ನೋಡಿ, ಇದೆಲ್ಲ ನೊರೆ ಎಲ್ಲ ಕಡಿಮೆ ಆಗಿದೆ.
ಈಗ ಅದನ್ನು ನಾವು ತೆಕ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಿದೆ, ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ತೆಕ್ಕೊಂಡು ಸ್ವೀಟ್ ಚಟ್ನಿ ಜೊತೆ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ನೀವು ಅದನ್ನು ತಿನ್ಬೋದು. ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡೋಕೆ ಮತ್ತು ತಿನ್ನೋಕೆ ಎರಡೂ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.